ಸೊ ಭಾಳಷ್ಟು ಮಂದಿ ಆಕ್ಟಿವ್ ಆಗಿ ರೆಸ್ಪಾನ್ಸ್ ಮಾಡಿದಾರೆ. ಸೊ ಈ ಬೇಸಿಕ್ ಆಗಿ ನೀವೇನ್ ಕಲ್ತಿರಲ್ಲ, ಒಂದರಿಂದ ಇಪ್ಪತ್ತು ಎಲಿಮೆಂಟ್ಸು, ಆ ಒಂದರಿಂದ ಇಪ್ಪತ್ತು ಎಲಿಮೆಂಟ್ಸು ನೀವೇನು ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ರಿಮೆಂಬರ್ ಅಂಟಿಲ್ ಯು ಕಂಪ್ಲೀಟ್ ಯುವರ್ ಸೆಕೆಂಡ್ ಇಯರ್, ರೈಟ್? ಸೊ ಯಾವಾಗಾದ್ರೂ ಯಾವಾಗಾದ್ರೂ ನಾ ಯಾವ ಎಲಿಮೆಂಟ್ ಕೇಳಿದ್ರು, ಅಟೋಮಿಕ್ ನಂಬರ್ ಆಗಿರ್ಬೋದು, ಅಟೋಮಿಕ್ ಮಾಸ್ ಆಗಿರ್ಬೋದು, ಯಾವಾಗ ಕೇಳಿದ್ರು ಕೂಡ ಯು ಹ್ಯಾವ್ ಟು ರಿಪ್ಲೈ, ಅಥವಾ ಸರ್ ನಾ ಮರ್ತೀನಿ ಅಂದ್ರೆ ಇಟ್ ವಿಲ್ ನಾಟ್ ಬಿ ಈಸಿ, ರೈಟ್? ಸೊ ಈ ಬೇಸಿಕ್ ಇಪ್ಪತ್ತು ಇದು ಬಿಟ್ಟು ಕೂಡ ಬಹಳಷ್ಟು ಎಲಿಮೆಂಟ್ಸ್ ಇವೆ, ಲೈಕ್ ಐರನ್, ಜಿಂಕ್, ನಿಕಲ್, ರೈಟ್, ಕೋಬಾಲ್ಟ್. ಸೊ ಇವೆಲ್ಲ ಬಹಳ ಇಂಪಾರ್ಟೆಂಟ್ಸ್. ಆಲ್ ಕೂಡ ಈ 20 ಬೇಸಿಕ್ಸ್ ನ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ ಫಸ್ಟ್. ಓಕೆ ಓಕೆ. ಸೊ ಇದ್ರೊಳಗೆ ಏನಾದ್ರು ಡೌಟ್ಸ್ ಈಗ ತನಕ 20 ಎಲಿಮೆಂಟ್ಸ್ ಒಳಗೆ ಏನಾದ್ರು ಡೌಟ್ಸ್? ಡೂ ಯು ಹ್ಯಾವ್ ಎನಿ ಡೌಟ್ಸ್ ವಿತ್ 1 to 20 ಎಲಿಮೆಂಟ್ಸ್? ಓಕೆ, ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. ವೆರಿ ಗುಡ್. ನೋ ಡೌಟ್ಸ್ ಅಂತ ಹೇಳ್ತೀರಾ? ಹಾಗಿದ್ರೆ ಮುಂದಿನ ಕಾನ್ಸೆಪ್ಟ್ ಹೋಗೋಮ್ಮ. ಶಾಲ್ ವಿ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್? ಇನ್ನ ಮೈಕ್ರೋಫೋನ್ ಯಾರು ಆಫ್ ಮಾಡಿಲ್ಲ, ಇನ್ನ ಮೈಕ್ರೋಫೋನ್ ಯಾರು ಆಫ್ ಮಾಡಿಲ್ಲ. ನಾ ಹೆಸರು ಹೇಳಕ್ಕ ಪಾಂಡುರಂಗ್ ಯಾರು ನೋಡ್ರಿ, ಮೈಕ್ರೋಫೋನ್ ಆಫ್ ಮಾಡಿ. ಪಾಂಡುರಂಗ್ ಅವರ ಸೌಂಡ್ ಬರ್ತಾ ಇದೆ ನಿಮ್ದು, ಸೊ ಆಫ್ ಮಾಡಿ ಅದನ್ನ ಮೈಕ್ರೋಫೋನ್. ಓಕೆ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನಾವ್ ಏನ್ ಸ್ಟಡಿ ಮಾಡ್ತಿದೀವಿ ಅಂತಂದ್ರೆ ಅದರ ಹೆಸರು, ಕಾನ್ಸೆಪ್ಟ್ ಹೆಸರು ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ನೆಕ್ಸ್ಟ್ ಕಾನ್ಸೆಪ್ಟ್. ಈಗ ತನಕ ನಾವು 1 to 20 ಎಲಿಮೆಂಟ್ಸ್ ನೀವು ನೋಡಿದಿರ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಏನ್ ಸ್ಟಡಿ ಮಾಡಂದ್ರೆ ಮಾಲಿಕ್ಯುಲರ್ ಮಾಸ್. ಈಗ ಅಟೋಮಿಕ್ ಮಾಸ್ ನಮ್ಗೆ ಗೊತ್ತು, ಆ ಒಂದು ಇಂಡಿವಿಜುವಲ್ ಎಲಿಮೆಂಟ್ ಇದ್ದು ವೇಟ್ ಗೆ ನಾವ್ ಏನ್ ಕರಿತೀವಿ, ಅಟೋಮಿಕ್ ಮಾಸ್ ಅಂತ ಕರಿತೀವಿ, ಅಥವಾ ಅಟೋಮಿಕ್ ವೇಟ್ ಅಂತ ಕರಿತೀವಿ. ಈಗ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು? ನಮಗ ಒಂದ್ ಎಲಿಮೆಂಟ್ ಮತ್ತೆ ಇನ್ನೊಂದು ಎಲಿಮೆಂಟ್ ಕಂಬೈನ್ ಆಗಿ ಬರುವಂತ ಸಬ್ಸ್ಟೆನ್ಸ್ ಏನಂತ ಕರಿತೀವಿ, ವಾಟ್ ಯು ಕಾಲ್ ವೆನ್ ಒನ್ ಎಲಿಮೆಂಟ್ ರಿಯಾಕ್ಟ್ಸ್ ವಿತ್ ಅನದರ್ ಎಲಿಮೆಂಟ್ ಟು ಫಾರ್ಮ್ ಅ ಡ್ಯಾಶ್. ಆ ಡ್ಯಾಶ್ ಅನ್ನೋದು ಏನಲ್ಲಿ, ಎಲಿಮೆಂಟ್ಸ್ ಅಂಡ್ ಎಲಿಮೆಂಟ್ಸ್ ರಿಯಾಕ್ಟ್ ಟು ಫಾರ್ಮ್ ಡ್ಯಾಶ್ ಕಾಂಪೌಂಡ್. ವೆರಿ ಗುಡ್. ಅಥವಾ ಮಾಲಿಕ್ಯೂಲ್ಸ್, ಕಾಂಪೌಂಡ್ಸ್ ಆರ್ ಮಾಲಿಕ್ಯೂಲ್ಸ್. ಸಾಲಿಡ್ ಸ್ಟೇಟ್ ಇತ್ತಂತಂದ್ರೆ ವಿ ಕಾಲ್ ಇಟ್ ಆಸ್ ವಾಟ್ ಕಾಂಪೌಂಡ್. ಲಿಕ್ವಿಡ್ಸ್ ಒಳಗೆ ಬಂತಂದ್ರೆ ವಿ ಕಾಲ್ ಇಟ್ ಆಸ್ ವಾಟ್ ಮಾಲಿಕ್ಯೂಲ್ಸ್, ರೈಟ್? ಸೊ ಕಾಂಪೌಂಡ್ ಆರ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಗುತ್ತೆ. ಈಗ ಆ ಮಾಲಿಕ್ಯೂಲ್ಸ್ ಏನ್ ಫಾರ್ಮ್ ಆಗಿರುತ್ತೆ, ಉದಾಹರಣೆ ಅಂತ ತಗೊಂಡಾಗ ಎನ್ ಎ ಪ್ಲಸ್ ಸಿ ಎಲ್, ಹೌದಾ? ಸೊ ಎನ್ ಎ ಸಿ ಎಲ್ ಟು ಎನ್ ಎ ಪ್ಲಸ್ ಸಿ ಎಲ್ ಟು ರಿಯಾಕ್ಷನ್ ಯು ಎನ್ ಎ ಸಿ ಎಲ್, ಹೌದಾ? ಈಗ ನಮಗ ಸೋಡಿಯಂ ಅನ್ನೋದು ಒಂದು ಎಲಿಮೆಂಟ್ ಅಂತ ಗೊತ್ತು, ಇಟ್ ಈಸ್ ಎನ್ ಎಲಿಮೆಂಟ್. ಹಾಗೆ ಕ್ಲೋರಿನ್ ಅನ್ನೋದು ಒಂದು ಎಲಿಮೆಂಟ್ ಅಂತ ಗೊತ್ತು. ಈ ಎಲಿಮೆಂಟ್ ಮಾಸ್ ನಮ್ಗೆ ಗೊತ್ತು, ವಾಟ್ ಇಸ್ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ 23, ವಾಟ್ ಇಸ್ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ 35.5. ಇವೆರಡು ಎಲಿಮೆಂಟ್ಸ್ ಇಂದ ನಮಗೆ ಮಾಸ್ ಗೊತ್ತು, ಅದು ಅಟಾಮಿಕ್ ಮಾಸ್ ಅಥವಾ ಅಟಾಮಿಕ್ ವೇಟ್. ಆದ್ರೆ ಇವೇ ಎಲಿಮೆಂಟ್ಸ್ ಎರಡು ಕಂಬೈನ್ ಆಗಿ ಸೊ ಇಸ್ ಇಟ್ ಕ್ಲಿಯರ್ನೋ? ಇಸ್ ಇಟ್ ಕ್ಲಿಯರ್ನೋ? ಓಕೆ, ಶಾಲ್ ಐ ರೈಟ್ ಒನ್ಸ್ ಅಗೇನ್? ಸೊ ಎನ್ ಎ ಪ್ಲಸ್ ಸಿ ಎಲ್ ಟು ಗಿವ್ಸ್ ಎನ್ ಎ ಸಿ ಎಲ್. ಓಕೆ, ಈಗ ಸೋಡಿಯಂ ಅನ್ನೋದು ಒಂದು ಎಲಿಮೆಂಟ್ ಅಂತ ಗೊತ್ತು, ಹಾಗೆ ಕ್ಲೋರಿನ್ ಒಂದು ಎಲಿಮೆಂಟ್ ಅಂತ ಗೊತ್ತು. ಇವೆರಡು ಎಲಿಮೆಂಟ್ಸ್ ಇಂದ ನಿಮಗೆ ಮಾಸ್ ಗೊತ್ತು. ಸೊ ಸೋಡಿಯಂ 23 ಆಗುತ್ತೆ, ಕ್ಲೋರಿನ್ 35.5 ಆಗುತ್ತೆ. ಆದ್ರೆ ಇವೆರಡು ಎಲಿಮೆಂಟ್ಸ್ ಕಂಬೈನ್ ಆಗಿ ಮಾಲಿಕ್ಯೂಲ್ಸ್ ಅಥವಾ ಕಂಪೌಂಡ್ ಬಂತಂದ್ರೆ ಅದ್ರ ಮಾಸ್ ಹೆಂಗ್ ಕಂಡಿಬೇಕು? ಹೌ ಟು ಡಿಟರ್ಮೈನ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್, ಅದೇ ಈಗ ನಾವು ಕಲ್ತಿರೋಂತ ಕಾನ್ಸೆಪ್ಟ್, ರೈಟ್? ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಏನ್ ಮಾಡ್ತಿದೀವಿ ಅಂತಂದು, ಯಾವಾಗ ಒಂದ್ ಎಲಿಮೆಂಟ್ ಮತ್ತೆ ಇನ್ನೊಂದ್ ಎಲಿಮೆಂಟ್ ಕಂಬೈನ್ ಆಗಿ ಕಂಪೌಂಡ್ ಅಥವಾ ಮಾಲಿಕ್ಯೂಲ್ಸ್ ಬರುತ್ತೋ ಆ ಮಾಲಿಕ್ಯೂಲ್ಸ್ ಮಾಸ್ ನಾವು ಹೆಂಗ್ ಕಂಡುಹಿಡಿಬೇಕು? ಇಂಡಿವಿಜುವಲ್ ಎಲಿಮೆಂಟ್ ಅಂತ ನೀವು ಈಗ ಕಲ್ತೀರಿ, ಹೌದಾ? ಹಾಗೆ ಈ ಮಾಲಿಕ್ಯೂಲ್ಸ್ ಮಾಲಿಕ್ಯುಲರ್ ಮಾಸ್ ಮಾಸ್ ಹೆಂಗ್ ಕಂಡಿರ್ಬೇಕು, ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ನೆಕ್ಸ್ಟ್ ದಿಸ್ ಕ್ಲಾಸ್. ಸೊ ಈಗ ಎನ್ ಎ ಸಿ ಎಲ್ ನಾವು ಎಕ್ಸಾಂಪಲ್ ತಗೊಂಡಾಗ ಎನ್ ಎ ಸಿ ಎಲ್, ಸೊ ಹೆಂಗ್ ಕಂಡಿಡ್ಬೇಕು ನೋಡ್ರಿ ಮಾಲಿಕ್ಯುಲರ್ ಮಾಸ್. ಈಗ ಈ ಕಂಪೌಂಡ್ ಅಥವಾ ಈ ಮಾಲಿಕ್ಯೂಲ್ಸ್ ಒಳಗ ಎಷ್ಟು ಎಲಿಮೆಂಟ್ಸ್ ಅವ ಅಂತ ಐಡೆಂಟಿಫೈ ಮಾಡಿ. ಎನ್ ಎ ಸಿ ಎಲ್ ಒಳಗ ಎಷ್ಟು ಎಲಿಮೆಂಟ್ಸ್ ಅವ, ಹೌ ಮೆನಿ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಎ ಸೋಡಿಯಂ ಕ್ಲೋರೈಡ್? ವೆರಿ ಗುಡ್, ಟೂ. ಸೊ ಟೂ ಯಾವ್ಯಾವ್ರಿ? ಒಂದು ಸೋಡಿಯಂ, ಇನ್ನೊಂದು ಕ್ಲೋರಿನ್. ವೆರಿ ಗುಡ್. ಸೊ ಒಂದು ಸೋಡಿಯಂ ಎಲಿಮೆಂಟ್ ಇದೆ, ಇನ್ನೊಂದು ಕ್ಲೋರಿನ್ ಎಲಿಮೆಂಟ್ ಇದೆ, ಹೌದಾ? ಇದ್ರ ಮಾಸ್ ನ ಕಂಡಿಡಬೇಕು. ಹೆಂಗ್ ಕಂಡಿಡಬೇಕು? ನಾವು ಹೌ ಮೆನಿ ಆಟಮ್ಸ್ ಆಫ್ ಸೋಡಿಯಂ ಆರ್ ಪ್ರೆಸೆಂಟ್ ಹಿಯರ್?
ಎಷ್ಟು ಆಟಮ್ಸ್ ಆಫ್ ಸೋಡಿಯಂದು? ಹೌ ಮೆನಿ ಆಟಮ್ಸ್ ಆಫ್ ಸೋಡಿಯಂ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್? ಒನ್. ವೆರಿ ಗುಡ್. ಏನಿಲ್ಲ ಅಂದ್ರೆ ಒನ್ ಅಂತ ಅರ್ಥ. ಸೊ ಒನ್ ಆಟಮ್ ಆಫ್ ಸೋಡಿಯಂ ಇಸ್ ಪ್ರೆಸೆಂಟ್, ರೈಟ್? ಅಂಡ್ ಹೌ ಮೆನಿ ಆಟಮ್ಸ್ ಆಫ್ ಕ್ಲೋರಿನ್? ಕ್ಲೋರಿನ್ ಕೂಡ ಇಟ್ ಇಸ್ ಒನ್. ಸೊ ಆ ಒನ್ ಇಸ್ ಮಲ್ಟಿಪ್ಲೈಡ್ ವಿತ್ ಹೌ ಮೆನಿ ಆಟಮ್ಸ್? ಸೋಡಿಯಂ ಆಟಮ್ಸ್. ಸೊ ಒನ್ ಏನ್ ಮಾಡ್ತೀವಿ, ಎಷ್ಟು ಅವ ಸೋಡಿಯಂ ಆಟಮ್ಸ್? ಒನ್ ಅದ. ಸೊ ಒನ್ ಮಲ್ಟಿಪ್ಲೈ ಮಾಡ್ತೀವಿ. ಹಾಗೆ ಇಲ್ಲಿ ಕ್ಲೋರಿನ್ ಕೂಡ ಒನ್ ಆಟಮ್ ಅದ. ಸೊ ಒನ್ ಇಂಟು ಕ್ಲೋರಿನ್. ಎಲಿಮೆಂಟ್ಸ್ ಮತ್ತೆ ಎಲಿಮೆಂಟ್ಸ್ ನಡುವೆ ಏನು ಮಲಿಕಲ್ ಮಾಸ್ ಇಟ್ಬೇಕಾದ್ರೆ ವಿ ಶುಡ್ ಆಡ್, ಎರಡು ಆಡ್ ಮಾಡಬೇಕು. ಸೊ ಇದು ಒನ್ ಇಂಟು ಎನ್ ಎ, ಇದು ಒನ್ ಅಂದ್ರೆ ಒನ್ ಆಟಮ್ ಆಫ್ ಸೋಡಿಯಂ. ಸೊ ಒನ್ ಇಂಟು ಎನ್ ಎ ಪ್ಲಸ್ ಒನ್ ಇಂಟು ಸಿ ಎಲ್. ಸೊ ನೋಡ್ರಿ, ಎಲಿಮೆಂಟ್ಸ್ ಎಲಿಮೆಂಟ್ಸ್ ನಡುವೆ ವಿ ಶುಡ್ ಆಡ್ ದ ಮಾಸಸ್. ಆದ್ರೆ ಆಟಮ್ಸ್ ಎಷ್ಟು ಇರ್ತಲ್ಲ ಆ ಆಟಮ್ಸ್ ನ ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ ಹಾಗಿದ್ರೆ ನೋಡೋಣ, ಈಗ ಒನ್ ಇಂಟು what is the mass of sodium? 23 plus 1 into what is the mass of chlorine? 35.5. so yes, check it out. Check it out, calculate madi. 1 into 23 plus 1 into 35.5. very good Abhishek, Sahana, Lakshmi, very good. So it is 58.5. so this is the molecular mass of sodium chloride. 78.5. how it is 78.5? lakappa 78.5 agangilla, check madi. so we 1 into same idu 23 plus 35.5 madi best agutte nodri 58.5. very good Supreet. so very good. so 58.5 enandu, that is the molecular mass of sodium chloride. so you know the important thing enu kodukku illi enantandre molecular mass ig ondu symbol idare. what is the symbol? by 58.5 badre correct agutta ಅಥವಾ ಏನಾದ್ರು ಒಂದು ಸಿಂಬಲ್ ಇದೆ ಅದಕ್ಕೆ ಮಲ್ಟಿಪಲ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿದಾಗ? ವಾಟ್ ಇಸ್ ದ ಸಿಂಬಲ್? ವಾಟ್ ಇಸ್ ದ ಸಿಂಬಲ್ ಆರ್ ಯೂನಿಟ್ ಯೂಸ್ಡ್ ವೆನ್ ವಿ ಕ್ಯಾಲ್ಕುಲೇಟ್ ದ ಮಲ್ಟಿಪಲ್ ಮಾಸ್? ಗೊತ್ತಿಲ್ವಾ? ಸಿಂಬಲ್ ಯೂಸ್ಡ್ ವೆನ್ ಯು ಕ್ಯಾಲ್ಕುಲೇಟ್ ಫಾರ್ ಮಲ್ಟಿಪಲ್ ಮಾಸ್ ಯೂಸ್ ಮಾಡಿದಾಗ ಏನ್ ಸಿಂಬಲ್ ಬರುತ್ತೆ? ಜಡನ್. ಜಡನ್ ಯಾಕೆ ಬಂತು? ಮೋಲ್, ಮೋಲ್ ಅಲ್ಲ. ವಿ ರೈಟ್ ಆಸ್ ನೋಡಿ ಸಿಂಬಲ್ ಇನ್ ಮ್ಯಾಲ್ ಬರ್ತೀನಿ, ಇದು ಯು ಬರ್ದಂಗೆ, ರೈಟ್? ದಿಸ್ ಇಸ್ ಯು ಓನ್ಲಿ, ಬಟ್ ಇಲ್ಲಿ ಎಕ್ಸ್ಟೆನ್ಷನ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಮ್ಯೂ, ಎಂ ಯು ಮ್ಯೂ ಅಂತ ಕರಿತೀವಿ, ರೈಟ್? ಸೊ ಹೆಂಗ್ ಬರೀಬೇಕು? ಮ್ಯೂನ ಎರಡು ಸೈಡು ಎಕ್ಸ್ಟೆಂಡ್ ಮಾಡಿ ಯು ನ ಬರ್ದ್ರೆ ದಟ್ ಈಸ್ ದ ಸಿಂಬಲ್ ಕಾಲ್ಡ್ ಆಸ್ ಮ್ಯೂ. ಸೊ 58.5 ಮ್ಯೂ ಅಂತ ಯೂಸ್ ಮಾಡ್ತೀವಿ. ಸೊ ಮಾಡಿದಾಗ ಮಾಸ್ ಹೇಳ್ಕೊಳ್ಬೇಕಾದ್ರೆ ಸಿಂಬಲ್ ಬರಿಬೇಕು ಏನಂತಂದ್ರೆ ಮ್ಯೂ ಅಂತ ಅರ್ಥ. ಸೊ ಇಸ್ ಇಟ್ ಕ್ಲಿಯರ್, ರೈಟ್? ಸೊ ಇನ್ನೊಂದು ಎಕ್ಸಾಂಪಲ್ ಬಿಡ್ಸೋಣ. ಶಾಲ್ ವಿ ಸಾಲ್ವ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಮಾಲಿಕ್ಯುಲರ್ ಮಾಸ್? ಎಸ್, ಓಕೆ. ಸೊ ಇನ್ನೊಂದು ಎಕ್ಸಾಂಪಲ್ ಅಂತ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತಗೊಂತೀನಿ. ದಟ್ ಈಸ್ ಸಿ ಎ ಸಿ ಓ ತ್ರೀ, ರೈಟ್? ಸಿ ಎ ಸಿ ಓ ತ್ರೀ. ಸೊ ಇಲ್ಲಿ ಸಿ ಎ ಸಿ ಓ ತ್ರೀ ಒಳಗಂದ್ರೆ ಹೌ ಮೆನಿ ಎಲಿಮೆಂಟ್ಸ್, ಎಷ್ಟು ಎಲಿಮೆಂಟ್ಸ್ ಅವರಿ ಸಿ ಎ ಸಿ ಓ ತ್ರೀ ಒಳಗ? ತ್ರೀ. ವೆರಿ ಗುಡ್. ಒಂದು ಕ್ಯಾಲ್ಸಿಯಂ, ಒಂದು ಕಾರ್ಬನ್, ಇನ್ನೊಂದು ಆಕ್ಸಿಜನ್, ರೈಟ್? ಸೊ ಒಂದು ಕ್ಯಾಲ್ಸಿಯಂ ಬರೆಯುವಂತ, ಒಂದು ಕಾರ್ಬನ್ ಬರೆಯುವಂತ, ಒಂದು ಆಕ್ಸಿಜನ್ ಬರೆಯುವಂತ. ಸೊ ಹೌ ಮೆನಿ ಆಟಮ್ಸ್ ಆಫ್ ಕ್ಯಾಲ್ಸಿಯಂ ಆರ್ ಪ್ರೆಸೆಂಟ್? ಹೌ ಮೆನಿ ಆಟಮ್ಸ್ ಆಫ್ ಕ್ಯಾಲ್ಸಿಯಂ ಪ್ರೆಸೆಂಟ್? ಒನ್. ಸೊ ಒನ್ ಇಂಟು ಕ್ಯಾಲ್ಸಿಯಂ. ಎಲಿಮೆಂಟ್ಸ್ ಎಲಿಮೆಂಟ್ಸ್ ಹಾಕಿ ಏನ್ ಮಾಡಬೇಕು? ಪ್ಲಸ್ ಮಾಡಬೇಕು, ರೈಟ್? ಸೊ ಹೌ ಮೆನಿ ಆಟಮ್ಸ್ ಆಫ್ ಕಾರ್ಬನ್? ಒನ್ ಇಂಟು ಕಾರ್ಬನ್, ರೈಟ್? ಈಗ ಆಟಮ್ಸ್ ಆಟಮ್ಸ್ ನಡುವೆ ಪ್ಲಸ್ ಮಾಡಿ. ಹೌ ಮೆನಿ ಆಟಮ್ಸ್ ಆಫ್ ಆಕ್ಸಿಜನ್? ತ್ರೀ. ವೆರಿ ಗುಡ್. ಸೊ ತ್ರೀ ಇಂಟು ಆಕ್ಸಿಜನ್, ರೈಟ್? ಸೊ ಈಗ ಕ್ಯಾಲ್ಕುಲೇಟ್ ಮಾಡಿ, ಒನ್ ಇಂಟು ಮಾಸ್ ಆಫ್ ಕ್ಯಾಲ್ಸಿಯಂ ಎಷ್ಟು? ವಾಟ್ ಇಸ್ ದ ಮಾಸ್ ಆಫ್ ಕ್ಯಾಲ್ಸಿಯಂ? ವಾಟ್ ಇಸ್ ದ ಅಟಮಿಕ್ ಮಾಸ್ ಆಫ್ ಕ್ಯಾಲ್ಸಿಯಂ? 20. ಅಟಮಿಕ್ ನಮ್ಗೆ ನೋಡಿ ಕನ್ಫ್ಯೂಸ್ ಆಗಬೇಡಿ, ಅಟಮಿಕ್ ಮಾಸ್ ಇಸ್ 40 ಪ್ಲಸ್. ವಾಟ್ ಇಸ್ ದ ಮಾಸ್ ಆಫ್ ಕಾರ್ಬನ್? ವೆರಿ ಗುಡ್. 40 ಅಂತ ಹೇಳಿದ್ರೆ ಕಾರ್ಬನ್ ಎಷ್ಟು ಅದ? 12. ವೆರಿ ಗುಡ್. ಸೊ 1 ಇಂಟು 12 ಪ್ಲಸ್ 3 ಇಂಟು ಮಾಸ್ ಆಫ್ ಆಕ್ಸಿಜನ್? 16, ರೈಟ್? ಸೊ ಕ್ಯಾಲ್ಕುಲೇಟ್ ಮಾಡ್ರಿ, ಸಿಂಪ್ಲಿಫೈ ಮಾಡ್ರಿ, ಕ್ಯಾಲ್ಕುಲೇಟ್ ಮಾಡಿ, ಏನಾಗುತ್ತೆ ನೋಡ್ರಿ?
ಇದು 1 into 40 40 plus 1 into 12 12 plus 3 into 16 ಅಂದ್ರೆ 40 ಅಂತ ಇದರಲ್ಲಿ equal to 100 mu right that is equal to 100 mu ನೋಡಿ ಯೂನಿಟ್ ಬರಿಬೇಕು don't forget to write the unit chemistry ಅಲ್ಲಿ ಅಥವಾ physics ಆಗಿರಲಿ ಯೂನಿಟ್ಸ್ ಬರಿಲಿಲ್ಲ ಅಂದ್ರೆ 1 marks ಇರುತ್ತೆ you are going to lose 1 marks for it ರೈಟ್ ಸೊ ಯೂನಿಟ್ ಬಹಳ ಇಂಪಾರ್ಟೆಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿರ್ತಾರ ಖುಷಿ ಒಳಗೆ ಎಲ್ಲ ಆನ್ಸರ್ ಬಿಡಿಸಿರ್ತಾರ ಬಟ್ ಲಾಸ್ಟ್ಗೆ ಯೂನಿಟ್ ಬರ್ತಿಲ್ಲ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ 1 ಮಾರ್ಕ್ಸ್ ಸೊ 2 ಮಾರ್ಕ್ಸ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ 1 ಮಾರ್ಕ್ಸ್ ನೀವು ಲಾಸ್ ಮಾಡ್ಕೊಂತೀರ ಬಿಕಾಸ್ ಆಫ್ ಯೂನಿಟ್ ಸೊ ಯೂನಿಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ಲಿಯರ್ ಸೊ ಇವತ್ತಿನ ಕ್ಲಾಸ್ ಒಳಗ ಇಷ್ಟು ಫೈಂಡ್ ಮಾಡೋಣ ಅಂತ ಬಟ್ ಐ ವಿಲ್ ಗಿವ್ ಸಮ್ ಹೋಮ್ವರ್ಕ್ ರೈಟ್ ಸೊ ಹೋಮ್ವರ್ಕ್ ಕೊಡ್ತೀನಿ ನಿಮಗೆ ಸೊ ಆ ಹೋಮ್ವರ್ಕ್ ನೀವು ಸಾಲ್ವ್ ಮಾಡ್ತೀರಾ So will you solve some homework related to molecular mass? Yes, very good. So take down some homework for molecular mass. Modalne example CaCl2. Erne do CaSO4. Moorne do HNO3. Naakne do Al2. SO4 thrice right ಐದನೇದು H2SO4 ಆರನೇದು H3PO4 ಏಳನೇದು AlCl3 ಎಂಟನೇದು MgCl2 ಒಂಬತ್ತನೇದು CaOH thrice and 10th one Fe2O3 ನೋಡ್ರಿ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಮೊದಲನೇದು CaCl2 ಮೊದಲನೇದು CaCl2 ಎರಡನೇದು CaSO4 ಮೂರನೇದು HNO3 ನಾಲ್ಕನೇದು Al2SO4 thrice ಐದನೇದು H2SO4 ಆರನೇದು H3PO4 ಏಳನೇದು AlCl3 ಎಂಟನೇದು MgCl2 ಒಂಬತ್ತನೇದು CaOH thrice ಹತ್ತನೇದು Fe2O3 ರೈಟ್ ಯು ವಿಲ್ ಟೇಕ್ ದಿಸ್ ಆಸ್ ಅ ಹೋಮ್ವರ್ಕ್ ರೈಟ್ ಸೊ ನಾಳಿನ ಕ್ಲಾಸ್ ಒಳಗೆ ನೀವು ಇದನ್ನೆಲ್ಲ ಸಾಲ್ವ್ ಮಾಡ್ತೀರಾ ಡಿಯರ್ ಸ್ಟೂಡೆಂಟ್ಸ್ ಓಕೆ ಎಸ್ ಸರ್ ಎಸ್ ಸರ್ ಓಕೆ ಸರ್ ಓಕೆ ಸೊ ಇದು ಇವತ್ತಿನ ಕ್ಲಾಸ್ ವರ್ಕ್ ವಿತ್ ಹೋಮ್ವರ್ಕ್ ಆಯಿತು ಸೊ ಟುಡೇ ವಿಲ್ ವೈಂಡ್ ಅಪ್ ಕೆಮಿಸ್ಟ್ರಿ ಕ್ಲಾಸ್ ಸೊ ಇದ್ರೊಳಗೆ ನಾ ಇವತ್ತಿನ ಹೇಳಿದ್ರೆ ಕಾನ್ಸೆಪ್ಟ್ ಒಳಗೆ ಏನಾದರೂ ಡೌಟ್ ಇದೆಯಾ ನಿಮಗೆ ಡ್ಯೂ ಹ್ಯಾವ್ ಎನಿ ಡೌಟ್ಸ್ ವಿತ್ ಟುಡೇಸ್ ಕ್ಲಾಸ್ ನೋ 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 ಓಕೆ ಸೊ ಅಲ್ಲ ಅರ್ಥ ಆಯ್ತಾ ಕ್ಲಿಯರ್ ಆಯ್ತಾ ಇಸ್ ಇಟ್ ಕ್ಲಿಯರ್ ಎಸ್ ಕ್ಲಿಯರ್ ಇದ್ರೆ ಪರವಾಗಿಲ್ಲ ಆಲ್ ಕ್ಲಿಯರ್ ಆಗಬಾರ್ದು ಮೀನಿಂಗ್ ಆಲ್ ಕ್ಲಿಯರ್ ರೈಟ್ ಸೊ ಮೈಂಡ್ ಒಳಗಿರಲಿ ಕಾನ್ಸೆಪ್ಟ್ಗಳು ಇದು ಬೇಸಿಕ್ಸು ಸೊ ಎಲ್ಲ ನಿಮ್ಮ ಸೆಕೆಂಡ್ ಇಯರ್ ಮುಗಿಸಿ ಹೈಯರ್ ಎಜುಕೇಷನ್ ಹೋಗೋ ತನಕ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ನಾನು ಹೇಳ್ತಾರೆ ಅದು ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾ ಇದೆ ನಿಮಗೆ ಎಮ್ ಎ ಫಾಸ್ಟ್ ಅವ್ರ ಭಾಳಷ್ಟು ಇಂಗ್ಲೀಷ್ ಯೂಸ್ ಮಾಡ್ತಾನೆ ಅಥವಾ ಭಾಳಷ್ಟು ಕನ್ನಡ ಯೂಸ್ ಮಾಡ್ತಾನೆ ಎನಿಥಿಂಗ್ ಲೈಕ್ ದಟ್ ನಾನು ಹೇಳ್ತಾರೆ ಅದು ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾ ಇದೆಯಾ ನಿಮಗೆಲ್ಲ ಓಕೆ ಯಾರೋ ಕೈ ಮುಗಿದಿದ್ದಾರೆ ಸೊ ವಾಟ್ ಯು ಶುಡ್ ಐ ಥಿಂಕ್ ರೈಟ್ ಸೊ ಅರ್ಥ ಆಗ್ತಿದೆ ಅಂತ ತಿಳ್ಕೊಬೇಕಾ ಓಕೆ ಸೊ ವೆರಿ ಗುಡ್ ಸೊ ಅಂದರೆ ಅರ್ಥ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಕಾನ್ಸೆಪ್ಟ್ಸ್ ವೆರಿ ಗುಡ್ ಸೊ ಡಿಯರ್ ಸ್ಟೂಡೆಂಟ್ಸ್ ಏನೇ ಡೌಟ್ಸ್ ಇದ್ರೂ ಯು ಆರ್ ಆಲ್ವೇಸ್ ವೆಲ್ಕಮ್ ರೈಟ್ ಸೊ ಆ ಡೌಟ್ಸ್ ಕ್ಲಾರಿಫಿಕೇಶನ್ ನೀವು ಮಾಡ್ಕೊಂಡ್ರೆ ನಿಮ್ಮ ಮೈಂಡ್ ಒಳಗೆ ಎಲ್ಲ ಕ್ಲಿಯರ್ ಆ್ಯಂಡ್ ಈಸಿ ಆಗುತ್ತೆ ಬಟ್ ಡೌಟ್ ಇಟ್ಕೊಂಡ್ರೆ ಹಿಂಗೆ ಚರಿತ್ರೆ ಅಂದರೆ ದೆನ್ ಯು ವಿಲ್ ಬಿ ಹ್ಯಾವಿಂಗ್ ಲಾಟ್ಸ್ ಆಫ್ ಡೌಟ್ಸ್ ಓಕೆ ಸೊ ವಿಲ್ ವೆಂಡ್ ಅಪ್ ವಿತ್ ಟುಡೇಸ್ ಕ್ಲಾಸ್ ಇಯರ್ ಓನ್ಲಿ ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಟುಡೇ ನೆಕ್ಸ್ಟ್ ಕ್ಲಾಸು ಬಯಾಲಜಿ ಇರುತ್ತೆ ಸೊ ಸರ್ ನಿಮ್ಗೆ ಲಿಂಕ್ ಕಳಿಸ್ತಾರೆ ಬಯಾಲಜಿ ಕ್ಲಾಸು ಸೊ ವಿತ್ ದಿಸ್ ಹ್ಯಾವ್ ಎ ಗುಡ್ ಡೇ ವಿಲ್ ಮೀಟ್ ಯು ಅಗೇನ್ ಟುಮಾರೋ ಓಕೆ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಬಾಯ್